ಪ್ರೀತ ರಿಷ್ ಗುರು ನೋಡಿ, ಪಾರ್ಕಿಂಗ್ ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ, ಆದರೆ ಎಲ್ಲೋ ಅಂತ ಜಾಗ ಮಾಡಿ ಪಾರ್ಕಿಂಗ್ ಮಾಡಿ ಕಾರು. ಮೃಗಾಲಯಕ್ಕೆ ಹೋಗೋಣ ಅಂತ ಗೊತ್ತಾಯ್ತು, ಝೂಗೆ ಹೋಗೋಣ ಅಂತ. ಅಲ್ಲಿ ಹೋದ್ರೆ ಸ್ವಲ್ಪ ದೂರದಲ್ಲೇ ಝೂ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ತಗೋಣಕ್ಕೆ ಬಂದಿದ್ವಿ, ಎಷ್ಟು ಟಿಕೆಟ್ ಗೊತ್ತಿಲ್ಲ. ವಯಸ್ಕರಿಗೆ 150, ಮಕ್ಕಳಿಗೆ 5-12 ವರ್ಷ 90 ರೂಪಾಯಿ, 100-150. ಮೃಗಾಲಯ ಎಂಟ್ರೆನ್ಸ್ ನೋಡಯ್ಯ, ಇಲ್ಲ ಎಂಟ್ರೆನ್ಸ್ ಭಾರಿ ಚಿತ್ರಿ ಅಂತ ಹೇಳೋದ ನೀನು? ಟ್ರೈನ್ ಟ್ರೈ ಚಿತ್ರಿ ಇಲ್ಲೇನಾಯ್ತು ಗೊತ್ತಾಗ್ತಾ ಇಲ್ಲ. ಒದ್ದು ಇದ್ದು ಗರುಡ 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 ವಿಷ್ಣು ವಾಹನ ಗರುಡ. ನನ್ನ ಕ್ಯಾಮ್ರಲ್ಲಿ ಅಲ್ಲಿ ಐತೆ, ವೆರೈಟಿ ವೆರೈಟಿ ಇದೆ. ಇಲ್ಲಿ ಬಾಮನ ಗಿರಿತ ಗಿರಿತ ನೋಡಿ, ಇಲ್ಲಿ 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 ನೋಡಲಿ ಏನಷ್ಟು ಒಳ್ಳೇದಲ್ಲ ಗುರು. ಕೂಡ ಕಣ್ಣು ಮೇಯ್ಸೋದಂದರೆ ಸಾಕ್ಬೇಕಂದ್ರೆ ಹಿಂಸೆ. ಇದು ನಾನು ಒಪ್ಪಲ್ಲ ಪ್ರಿಯ, ನೋಡಿ ಆ ಥರ ಬಿಟ್ಬಿಡ್ಬೇಕು, ಪ್ರಿಯ ಓಡಾಡಬೇಕು ನೋಡಿ. ಇನ್ನು ಮುಂದೆ ನೋಡೋಣ ಯಾವ ಹೋಯ್ತ ನೋಡಿ. ಎಲ್ಲ ಹಿಂಸೆ, ಕೂಡ ಕಂಡು ಸಾಕೋದು ಹಿಂಸೆ, ಸಾಕ್ಬಾರ್ದು ಈ ಥರ ಎಲ್ಲ. ಏನು ಮಾಡ್ತೀಯ ಬರ್ಜಿರಿಂಗ್ ರಾತ್ರ 15 ನೋಡಿ. ಆ ಫ್ರೀಡಮ್ ಕಳ್ಕೊಂಬಿಟ್ಟಿದ್ವಿ, ಆ ಫ್ರೀಡಮ್ ನಾವೇ ಕಳೆದಿದ್ದೀವಿ ಪಾಪ. ದೊಡ್ಡ ಗೂಬೆ ಐತೆ, ಏ ಗೂಬೆ ಏನಲ್ಲ ಅಳ್ಕೋತೈತೆ, ಅಳ್ಕೋತೈತೆ ಗೂಬೆ. ನೋಡಲಿ ಇಲ್ಲೊಂದು ಐತೆ, ಏ ಗೂಬೆ. ನವಿಲೇನೋ ಕುಣಿಬೇಕು, ಕೋಗಿಲೆಯೋ ಆಡಬೇಕು, ಕಾಡಾಗಿರ್ಬೇಕಾಗಿರೋ ಪ್ರಾಣಿ ಬೋನಾಗವೆ ಹಿಂಸೆ ಪಾಪ. ಫ್ರೀಡಮ್ ಇಲ್ಲ ಅವಕ್ಕೂ. ಬಾ ಮುಂದೆ ನೋಡಮ್ಮ, ಎಲ್ಲ ಫುಲ್ ಫೋಟೋ, ಫುಲ್ ಬ್ಯುಸಿ ಆಗ್ಬಿಟ್ಟ ಪ್ರಾಣಿಗೆಲ್ಲನೂ ಪಕ್ಷಿಗೆಲ್ಲನೂ ಫುಲ್ ಫೋಟೋ ತೆಗಿತಾವ್ರಿ. ಒಳ್ಳೆ ಮಾರ್ಕೆಟಿಂಗ್ ಅವಕ್ಕೆಲ್ಲ. ಏ ಖಾಲಿ ಐತೆ, ಹೋಯ್ತು ಇದರಲ್ಲಿ ಒಂದು, ಇಲ್ಲ ಎಲ್ಲ ತಂದುಬಿಟ್ಬಿಟ್ಟಾರ ಗುರು. ನವಿಲಿಲ್ಲ ನೋಡ್ರಿ, ಅಲ್ಲೊಂದು ಗೊತ್ತೈತೆ. ಓ ಓ ಓ, ಅದಕ್ಕೆಲ್ಲ ಪುಕ್ಕ ಇಲ್ಲ, ಎಲ್ಲ ಉದ್ರೋಗ್ಬಿಟ್ಟೈತೆ. ವನ್ಯಜೀವಿ ಪಾಲನೆ ನೋಡಿದ್ರೆ ಹೆಂಗೈತೆ, ಮರ ಗಿಡಗಳು ಈ ಥರ ಆದರೆ ಒಂಥರ ನೇಚರ್. ಬಕ್ ಪಕ್ಷಿ ಬಕ ಪಕ್ಷಿ ಬಕ ದೇವಾನಂ, ತಿನ್ನೋದು ನಿದ್ಯೋಗದಷ್ಟೇ ಇದ್ದದ್ದು. ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗಿದ್ರು, ಎಲ್ಲ ಫೋಟೋ ಹಿಡಿತಾರಲ್ಲ ಅದಕ್ಕೆ ಖುಷಿ ಆಗಿದೆ. ಇಲ್ಲಿಂದ ಪಕ್ಷಿಗೆ ಅದು ಈಗ ಮಾಂಸಾಹಾರಿಗೆ, ಚಿರತೆ ಸಿಂಹ ಆ ಥರವು ಪ್ರಾಣಿಗಳು ನೋಡೋಣ. ನೋಡ್ರಿ ಇಲ್ಲಿ ನೋಡಿ, ಮಹಾ ಮಾಂಸಾಹಾರಿಗಳು ವಲಯ. ಮಹಾ ಅಂದರೆ ಹೆಚ್ಚು ತಿನ್ನೋದು ಮಾಂಸ, ಚಿರತೆ ಅಲ್ಲೊಂದು ಐತೆ ನೋಡ್ಕೊಂಬರೋಣ. ಇದು ಡಮ್ಮಿ ಚಿರತೆ, ಏನಾದರೂ ಇವನ್ನ ಕೂಡ ಹಾಕ್ಕೊಂಡು ಹಿಂಸೆ ಗುರು ಪಾಪ. ಕಾಡಲ್ಲಿ ಅವ್ ಕಾಡ್ಗವ್ ಬಿಟ್ಟು ಹೋಗೋ, ಏನು ಬೇಕೋ ಆಹಾರನ ಅವನೇ ತಿನ್ನಬೇಕು. ನಾವು ಕೂಡ ಹಾಕ್ಕೊಂಡು ಈ ಥರ ಸಾಕ್ಬಾರ್ದು, ಇದೆಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ, ಇವರು ದುಡ್ಡು ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಕೂಡ ಹಾಕಿ ಸಾಕೋದು ತಪ್ಪು. ಎಲ್ಲ ಬರೆಯಲ್ಲಿ ಎಂದವ್ರೆ ಅದು ಏನು ಜನ ಅವ್ರೆ, ಪ್ರಕೃತಿ ಚೆನ್ನಾಗೈತೆ, ಒಳ್ಳೆ ನೇಚರ್.
ಬಂತು 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 ನೋಡಲ್ಲ ಮಲಗೈತೆ ಹೌಸ್ ಕೊಡ್ತಾರೆ ನೋಡಿ ಫೋನ್ ಕೊಡು ಗುರು ನೀವು ಒಂದು ವರ್ಷಕ್ಕೆ ಸಾಕಂಗಿದ್ರೆ ಚಿರತೆನ ಸಾಕ್ಬೋದು ನೋಡಿ ಸಾಕಿರೋ ಹೆಸರು ಐತೆ ತಗೊಂಡಿರೋದು ಡೇಟು ಮತ್ತು ಟೈಮಿಂಗ್ ಸರಿ ಟೈಮಿಂಗ್ಸ್ ಒಂದು ವರ್ಷ ಆರು ತಿಂಗಳು ಯಾರು ಬೇಕೋ ತಗೊಂಡು ಸಾಕ್ಬೋದು ಬೇಗ ಇಲ್ಲಿ ಮಟನ್ ಊಟ ಹಾಕ್ಬೋದು ಅವರು ಅಷ್ಟಲ್ಲ ಗುರು ಎಲ್ಲ ರೆಸ್ಟ್ ಕೋಟ್ ಇದ್ದಂಗೆ ಅವೆಲ್ಲ ಎಲ್ಲ ಫೋಸ್ ಕೊಟ್ಟು ಎಲ್ಲ ಹೋಗ್ಬಿಟ್ಟಿದ್ದಂಗೆ ಇಲ್ಲಿಲ್ಲ ಅದೇ ಇಷ್ಟು ಮಾತ್ರ ಜಾಗ ಆದರೆ ಚಿರತೆ ಹೇಗಿರ್ತದ ಹುಲಿ ನೋಡಿ ಅದಕ್ಕೆ ಇಷ್ಟು ಗ್ಯಾಪ್ ಬಿಟ್ಟವ್ರೆ ಜಲ್ದ್ರ ಬಿಟ್ಟವ್ರೆ ಗುರು ಎಲ್ಲ ರೆಸ್ಟ್ ಕೋಔಟ್ ಐತೆ ಹಂಗಿದೆ ಖಾಲಿ ಖಾಲಿ ಹೊಡಿತೈತೆ ಎಲ್ಲ ಪಾಪ ವೇಟಿಂಗ್ ಮಾಡ್ತಾರೆ ಫೋಟೋ ಇಡೋದಕ್ಕೆ ರೆಸ್ಟ್ ಕೋಔಟ್ ಅವ್ರೆ ರೆಸ್ಟ್ ಹಾಂ ಇಲ್ಲ ಎಲ್ಲ ನೋಡ್ತಾವ್ರಿ ವೇಟಿಂಗ್ ಮಾಡ್ತಾವ್ರಿ ಎಬ್ಬುಲಿ ನೋಡುತ್ತಿರುವುದು ಹುಲಿ ನನ್ನ ಹುಲಿನೂ ಕಾಣಿಸಿಲ್ಲ ಸಿಂಹನೂ ಕಾಣಿಸಿಲ್ಲ ಎಲ್ಲೋಯ್ತಂತೂ ಗೊತ್ತಿಲ್ಲ ನಾನು ಬರಲ್ಲಿ ಹೋಗ್ತಾನ ರೆಸ್ಟ್ ತಗೊಂಡಿ ಸಿಂಹ ಕಾಡೆಮ್ಮೆ ನೋಡಿ ಗುರು ಹೆಂಗೈತೆ ಎಲ್ಲ ಬುದ್ರೆ ಪಟ್ಟಾಕ್ಕಂಬಿಟ್ಟವಿ ಇದಕ್ಕೆಲ್ಲ ಸ್ನಾನ ಮಾಡ್ಸೋರು ಯಾರು ಓಹೋ ಬಾಹುಬಲಿ ಇದ್ದಂಗೆ ಐತೆ ಗುರು ಗ್ರ್ಯಾಂಡ್ ಆಗ ಏನೋ ತಿಂತ ಐತೆ ಏನು ಜೀವ ಗುರು ಇದು ಇಲ್ಲಿ ಈ ಮೃಗಾಯಕ್ಕೆಲ್ಲ ಈ ಎರಡೆ ಚೆನ್ನಾಗಿ ಕಾಣಿಸೋದು ಅಂದರೆ ಫೋಟೋ ಇನ್ನಿಟ್ಟು ಫೋಟೋ ಏನೋ ತಪಸ್ ಮಾಡ್ತಾರೆ ಅಲ್ಲೋಡು ಫಸ್ಟು ಮೈಸೂರೆಲ್ಲ ಮುಗೀತು ಈಗ ನಿಮಿಷಾಂಬ ದೇವಸ್ಥಾನ ಹತ್ರ ಬಂದಿದ್ದೀವಿ ನದಿಯ ತಡದಲ್ಲಿರುವ ನಿಮಿಷಾಂಬ ದೇವಸ್ಥಾನ ನೆನ್ನೆಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ನೆನ್ನೆ ನೈಟ್ ಎಲ್ಲ ಇಲ್ಲಿ ಹೋಗಿದ್ರಿ ಏನು ಅನ್ನೋದು ಯಾವ ಹೋಟ್ಲು ಏನು ಅನ್ನೋದು ಬ್ಲಾಗ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಈಗ ಡೈರೆಕ್ಟ್ ದೇವಸ್ಥಾನ ಹತ್ರ ಮುಟ್ಟಿದ್ರಿ ಹೆಂಗಣ್ಣ ಹೋಗೋ ದೇವಸ್ಥಾನ ಹತ್ರಕ್ಕ ತಾನು ಗೊತ್ತಾಗ್ತಾಯಿಲ್ಲ ದೇವಸ್ಥಾನ ನೋಡ್ರಿ ಅದೇ ನಿಮಿಷಾಂಬ ದೇವಸ್ಥಾನ ಬೆಳಗ್ಗೆ ಟಿಫನ್ ತಿನ್ಕೊಂಡು ಬೆಳಗ್ಗೆ 7 ಗಂಟೆಗೆ ಚೆಕ್ಔಟ್ ಆದ್ರಿ ರೂಮು ಈಗ 8 ಗಂಟೆ ಆಗ 8:30 ಆಯಿತು ಇಲ್ಲಿಂದ ದೇವಸ್ಥಾನ ಇಲ್ಲಿ ಮುಗಿಸ್ಕೊಂಡು ರಂಗನತಿಟ್ಟು ಹೋಗೋಣ ಅಂತಿದ್ರಿ 9 ಗಂಟೆ ಅಂತ ಓಪನ್ 9 ಗಂಟೆ ಮೇಲೆ ಅಂತೆ ಅದು ಮುಗಿಸ್ಕೊಂಡು ಮತ್ತೆ ಅಲ್ಲಿ ಜನಪದ ಕಲಾ ಅಂತ ಐತೆ ಅಲ್ಲಿ ಲೋಕ ಅಂತ ಅಲ್ಲಿ ಹೋಗೋಣ ಅಂತಿದ್ದೀರಿ ದೇವಸ್ಥಾನ ಹತ್ರ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಏನೋ ಪೂಜೆಯವರು ಶಾಸ್ತ್ರಗಳಿಗೇನೋ ಮಾಡ್ತಾವ್ರಿ ಇಲ್ಲಿ ಬಂದಿರೋರು ಭಕ್ತಾದಿಗಳು ವಿನಂತಿ ನಡೀರಿ ದೇವಸ್ಥಾನ ಬೆಳಗ್ಗೆ ಒಂದು ಹೋಟ್ಲಿಗೆ ಹೋಗಿದ್ರು ಟಿಫನ್ ಚೆನ್ನಾಗಿಲ್ಲ ಗುರು ಇಲ್ಲೇ ಮೇನ್ ರೋಡಲ್ಲಿ ನೆನ್ನೆಲ್ಲ ಚೆನ್ನಾಗಿತ್ತು ಮೈಸೂರಲ್ಲಿ ಬೆಳಗ್ಗೆ ಟಿಫನ್ ಚೆನ್ನಾಗಿಲ್ಲ ವೇಸ್ಟ್ ಆಯಿತು ನೋಡ್ರಿ ನೀರು ಹರಿತಾವಿ ಇದೇ ನಿಮಿಷಾಂಬ ದೇವಸ್ಥಾನ ಜನ ಕಮ್ಮಿ ಮೈಸೂರು ವಿಪರೀತ ಜನ ಹಾಲಿಡೆ ಎಲ್ಲ ವಿಪರೀತ ಜನ ಇಲ್ಲಿ ಜನ ಏನು ಅಷ್ಟೊಂದಿಲ್ಲ ಫ್ರೀ ಆಗೈತೆ ನದಿ ಹತ್ತಿರಕ್ಕೋಗ್ಬಿಟ್ಟು ಬರೋಣ ಎಲ್ಲ ಸ್ನಾನ ಮಾಡ್ತಾವ್ರೆ ನದಿಯಲ್ಲಿ ಏನು ಯಜಮಾನ್ರಿ ಇದು ಇದು ಅಂಕೋಲೆ ಕಡ್ಡಿ ಅಂತ ಸರ್ ಇದು ಮನೆಗೆ ದಿಷ್ಟಿ ಕಟ್ಟೋದು ಆಫೀಸು ಫ್ಯಾಕ್ಟ್ರಿ ಮನೆಗೆ ಕಟ್ಟೋದು ದೇವ್ರ ಮನೆ ಇಡೋದು ಮನೆಗೆ ಒಂದು ಅನುಕೂಲತೆ ಅಂತ ಇದು ಕಟ್ಟೋದು ಸರ್ ಹೊಸ ಮನೆ ಪಾಯಿಕ್ ಹಾಕ್ತಾರೆ ಅದಿಗೆ
ಎಲ್ಲದಕ್ಕೂ ಮಡಗಿದ್ದೀವಿ. ಅಡಿಪಾಯಿಗೆ ಹಾಕ್ತಾರೆ, ಅಡಿಪಾಯಕ್ಕೆ ಉತ್ಪತ್ತಿ ಮೇಲೆ ಸೈಜ್ ಕಟ್ಟಾಟ ಕಟ್ಕೋತಾರೆ. ಅಡಿಪಾಯಕ್ಕೆ ಹಾಕೋದು ಇಲ್ಲ, ಪೂಜೆ ರೂಮ್ ಇದ್ರೆ ಪೂಜೆ ರೂಮಲ್ಲಿ ಈ ಥರ ಇಟ್ಕೊಂಬೋದು. ಇಟ್ಕೊಂಬೋದು ಎಷ್ಟೋ ನಂದು ಅಮಾಸೆ ಹುಣ್ಣಿಮೇಲೆ ಕಡೆದು ಇದು 10 ರೂಪಾಯಿ ಒಂದು 20, 30, 40, 50 ದೊಡ್ಡದಿದ್ದು 100, 150 ಎಲ್ಲ ಇದೆ. ನಿಮ್ಗೆ ಯಾವ್ದು ಬೇಕು ಕಮ್ಮಿ ಹಾಕೊಡ್ತೀನಿ ತಾಂಡಕ್ಕೆ. ಸರಿನಾ? ಹ್ಞೂ ಸರ್, ಬನ್ನಿ ಸರ್. ನೀರು ಫುಲ್ ಹರಿತಾವೆ. ನಾವು ಮೊದಲೊಂದ್ಸಲ ಬಂದಾಗ ನೀರೇನು ಅಷ್ಟು ಹರಿತಾ ಇರಲಿಲ್ಲ. ಗಂಗಾಪಟ್ಟಣ ಪಿಂಡ ಪ್ರಧಾನ ಅವಕ್ಕೆಲ್ಲ ಹೆಚ್ಚಾಗಿ ಈ ನದಿ ತಟದಲ್ಲಿ ಬರ್ತಾರೆ.